ನಮ್ಮ ಹುಟ್ಟಿನ ಪ್ರಕ್ರಿಯೆಯೇ ಈ ಆವರ್ತನಗಳ ಜೊತೆ ಸಂಬಂಧ ಹೊಂದಿದೆ. ನಿಮಗೆ ಗೊತ್ತು, ಸ್ತ್ರೀಯರ ಋತುಚಕ್ರಕ್ಕೂ ನಮ್ಮ ಹುಟ್ಟಿಗೂ ನೇರವಾದ ಸಂಬಂಧ ಇದೆ. ಅದಲ್ಲದೆ 11.5 ರಿಂದ 12.5 ವರ್ಷದ ಅವಧಿ ಒಂದು ಸೌರ ಆವರ್ತನ, ಅದು ಅಲ್ಲಿ ಇಲ್ಲಿ ಸ್ವಲ್ಪ ಬದಲಾಗುತ್ತೆ. ನೀವು ಸೌರಮಂಡಲದ 7 ಆವರ್ತನಗಳನ್ನು ಮುಗಿಸಿದರೆ, 7 ಸೌರ ಆವರ್ತನಗಳನ್ನು ಮುಗಿಸಿದರೆ ನೀವು 1008 ಚಂದ್ರನ ಆವರ್ತನಗಳನ್ನು ಮುಗಿಸ್ತೀರ. ನೀವು 84 ವರ್ಷ 3 ತಿಂಗಳು ಬದುಕಿದರೆ ನೀವು 7 ಸೌರ ಆವರ್ತನ ಮತ್ತು 1008 ಚಂದ್ರನ ಆವರ್ತನಗಳನ್ನು ಪೂರ್ತಿ ಮಾಡಿರ್ತೀರ. ನೀವು ಅಷ್ಟು ಕಾಲ ಬದುಕಿದ್ರೆ ನಾನೀಗ ಹೇಳೋದು ತುಂಬ ಅಸಂಬದ್ಧವನ್ನು ಉತ್ತೇಜಿಸಬಹುದು. ನೀವು 7 ಸೌರ ಆವರ್ತನ ಮತ್ತು 1008 ಚಂದ್ರನ ಆವರ್ತನಗಳನ್ನು ಮುಗಿಸೋ ತನಕ ಬದುಕಿದ್ರೆ ಆಗ ಭೂಮಿಯ ಜೊತೆಗಿನ ಒಂದು ಬಂಧನವನ್ನು ನೀವು ಮುರಿಬಹುದು. ಈ ಗ್ರಹದ ಜೊತೆಗಿನ ನಿಮ್ಮ ಬಂಧ ಬಹುಮಟ್ಟಿಗೆ ಮುರಿಯುತ್ತೆ. ಆಗ ಬಹಳ ಸುಲಭವಾಗಿ ಸ್ವಲ್ಪವೇ ಸಹಾಯದ ಜೊತೆ, ನಿಮಗೆ ಯಾವುದರ ಬಗ್ಗೆನೂ ಏನೂ ಗೊತ್ತಿಲ್ಲದಿದ್ದರೂ ಸ್ವಲ್ಪವೇ ಸಹಾಯದಿಂದ ನೀವು ಹುಟ್ಟು ಸಾವಿನ ಚಕ್ರವನ್ನು ಮೀರಬಹುದು. ಯಾಕಂದರೆ ಭೂಮಿ ಮತ್ತು ಭೂಮಿಯ ಪದಾರ್ಥದೊಂದಿಗಿನ ನಿಮ್ಮ ಬಂಧ, ನಿಮ್ಮೊಳಗೆ ನೀವು ಹೊತ್ತಿರೋ ಅದರ ನೆನಪುಗಳು ಮತ್ತು ನಿಮ್ಮ ನೆನಪನ್ನು ಆ ಪದಾರ್ಥನೂ ಹೊತ್ತಿರುತ್ತೆ. ನೀವು ಆ ಬಂಧವನ್ನು ಮುರಿತೀರ. ಒಂದು ಸರ್ತಿ ಆ ಬಂಧ ಮುರಿತು ಅಂದರೆ ಮಾಡಬೇಕಿರೋ ಕೆಲಸ ಬಹಳ ಸುಲಭ. ಜನರು ಭೂಮಿ ತಾಯಿಯ ಉಪ್ಪು ಅಂದಾಗ ಅದಕ್ಕೆ ಜನ ಅರ್ಥ ಮಾಡಿಕೊಂಡಿರೋದಕ್ಕಿಂತ ಹೆಚ್ಚಿನ ಅರ್ಥ ಇದೆ. ಯು ಆರ್ ದ ಸಾಲ್ಟ್ ಆಫ್ ದ ಅರ್ತ್. ಭೂಮಿ ತಾಯಿಯ ಉಪ್ಪು ನೀವೇ. ಈ ಇಡೀ ದೇಹ ಭೂಮಿಯಿಂದ ಎದ್ದಿರೋ ಒಂದು ಚಿಕ್ಕ ಗುಳ್ಳೆ ಅಷ್ಟೆ. ನಾನು ಅಂತ ನಿಮ್ಮನ್ನು ಏನು ಕರ್ಕೋತೀರೋ ಅದು ಭೂಮಿಯ ಚಿಕ್ಕ ಗುಳ್ಳೆ ಅಷ್ಟೆ. ಅದು ಮೇಲೆ ಬಂದು ವಾಪಸ್ ಹೋಗುತ್ತೆ. ಇದು ನಿರಂತರವಾಗಿ ನಡೀತಿರುತ್ತೆ. ಯಾಕಂದರೆ ನಿಮ್ಮ ಮತ್ತು ಭೂಮಿಯ ನಡುವೆ ಒಂದು ಬಂಧ ಇದೆ. ನೀವು ನಾನು ಅಂತ ಕರೆಯೋ ಶಕ್ತಿ ಮತ್ತು ನೀವಾಗಿ ಅಭಿವ್ಯಕ್ತವಾಗಿರೋ ಈ ವಸ್ತು, ಇವೆರಡೂ ಕುಣಿಕೆ ಹಾಕ್ಕೊಂಡಿವೆ. ಇದು ಬಹಳ ಆಳವಾದ ಗಾಢವಾದ ಸಂಬಂಧ. ಆದರೆ ನೀವು 7 ಸೌರ ಆವರ್ತನ ಮತ್ತು ಅಲ್ಲ, ಅದರ ಜೊತೆಯಲ್ಲಿ 1008 ಚಂದ್ರನ ಆವರ್ತನಗಳನ್ನು ಮುಗಿಸಿದರೆ ಭೂಮಿಯೊಂದಿಗಿನ ನಿಮ್ಮ ಬಂಧನ ಬಹುಮಟ್ಟಿಗೆ ಮುರಿದಂತೆ. ಅಲ್ಲಿಂದ ಇದು ಬಹಳ ಸರಳವಾಗತ್ತೆ. ಸಣ್ಣದಾಗಿ ದೂಡಿದರೆ ಸಾಕು, ಅದು ಸಾಧ್ಯವಾಗುತ್ತೆ. ಅದರಿಂದ ನೀವು ಏನನ್ನೂ ಸರಿಯಾಗಿ ಮಾಡಿಲ್ದಿದ್ರೂ ನೀವು ಮಾಡಬೇಕಿರೋದು ಇಷ್ಟೇ. ಜಗತ್ತನ್ನು 84 ವರ್ಷಗಳ ಕಾಲ ಗೋಳಾಡಿಸಿ ಕೊನೆಗೆ, ಯಾಕಂದರೆ ಕೊನೆಯಲ್ಲಿ ಮುಖ್ಯವಾಗೋದು ಫಲಿತಾಂಶ ಅಷ್ಟೇ.